ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಇದು ಜಾತಕ ಫಲ ವಿಶೇಷ ಕಾರ್ಯಕ್ರಮ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಎಂದಿನಂತೆ ದಿನ ವಿಶೇಷತೆ ಪಂಚಾಂಗ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಇದರ ಜೊತೆ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಏನಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಇದರ ಜೊತೆಗೆ ವೀಕ್ಷಕರು ಕಳುಹಿಸಿರುವಂತಹ ಸಂದೇಶ ಆ ಸಂದೇಶಕ್ಕೆ ಏನ್ ಪರಿಹಾರ ಅನ್ನೋದನ್ನು ಕೂಡ ನೋಡೋಣ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಯವರು ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ ಬಹಳಷ್ಟು ಜನ ವೀಕ್ಷಕರು ಕಾಯ್ತಾ ಇರ್ತಾರೆ ಏನಿವತ್ತು ಪಂಚಾಂಗ ಅನ್ನುವಂಥದ್ದು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌತ್ಮರ್ಜನ್ಮನಾ ಆತ್ಮೇತಾತ್ಮವಿಧ ಯಜಿತ ಅಮರಜ್ಯೋತಿಷಾಂ ಲೋಕಾನ ಪ್ರಳಯೋದ್ಭವಸ್ಥಿತಿಭಾನೈಕಾಯ ಶ್ರಿ ವಾಚನ್ನ ಸದ್ದಾತ್ಮೇಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನಾಮ ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪೌರ್ಣಮಿ ತಿಥಿ ರೇವತಿ ನಕ್ಷತ್ರ ಈ ದಿವಸ ಈ ದಿವಸ ಪೌರ್ಣಮಿ ಆಶ್ವೀಜ ಪೌರ್ಣಮಿ ಬಹಳ ಪ್ರಕಾಶಮಾನವಾಗಿ ಆಗಸ ಕಂಗೊಳಿಸ್ತಾ ಇರುತ್ತೆ ಪೌರ್ಣಮಿ ಎಂದು ಚಂದ್ರನ ದರ್ಶನ ಮಾಡಬೇಕು ಮನಸ್ಸಿನ ಸಮಾಧಾನಕ್ಕೆ ಮನಸ್ಸಿನ ವಿಪ್ಲವಗಳು ಆ ಏರುಪೇರು ಏನಾದರೂ ಇದ್ದರೆ ಅದರ ಶಾಂತತೆಗೆ ಚಂದ್ರ ದರ್ಶನ ಚಂದ್ರನ ಸ್ಮರಣೆ ಚಂದ್ರ ಮಂತ್ರದ ಉಪಾಸನೆ ಇವೆಲ್ಲ ಬಹಳ ಮುಖ್ಯ ಪ್ರತಿ ಪೌರ್ಣಿಮೆ ದಿವಸ ಒಂದು ಇಪ್ಪತ್ತು ನಿಮಿಷ ಚಂದ್ರ ವೀಕ್ಷಣೆ ಮಾಡಿ ಹೇಗೆ ನಾವು ಸೂರ್ಯ ದರ್ಶನ ಮಾಡ್ತೀವೋ ಹಾಗೆ ಚಂದ್ರ ದರ್ಶನಕ್ಕೂ ಅದರದೇ ಆದ ಮಹತ್ವ ಇದೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಚಂದ್ರ ಹೀಗಾಗಿ ಚಂದ್ರನ ಆರಾಧನೆಯಿಂದ ನಮ್ಮ ಮನಸ್ಸು ತಹಬಂದಿಗೆ ಬರುತ್ತೆ ಇದು ಈ ಪೌರ್ಣಮಿಯ ವಿಶೇಷ ಮತ್ತು ಈ ದಿವಸ ಸೂರ್ಯ ತನ್ನ ಪಥ ಬದಲಿಸ್ತಾನೆ ಸಂಕ್ರಮಣ ಈ ದಿವಸ ತುಲಾ ಸಂಕ್ರಮಣ ಇದೆ ಆ ಭಾಗಮಂಡಲ ಅಲ್ಲಿ ಕಾವೇರಿಯ ಏನು ಉಗಮಸ್ಥಾನ ಅಂತ ಕರಿತೀವಿ ಅಲ್ಲಿ ತೀರ್ಥೋದ್ಭವ ಆಗುತ್ತೆ ಪ್ರತಿವರ್ಷ ನಾವು ಇದರ ವಿಶೇಷವನ್ನು ಗಮನಿಸ್ತೀವಿ ಅಗಸ್ತ್ಯ ಮುನಿಗಳಿಂದ ಕವೇರ ಮುನಿಯ ಮಗಳಾಗಿರ್ತಕ್ಕಂಥ ಕಾವೇರಿಗೆ ಒಂದು ಹೊಸ ಜನ್ಮ ಬಂತು ಓರ್ವ ಸ್ತ್ರೀ ನದಿಯಾಗಿ ಜಗತ್ತಿಗೆ ಈ ಹೊತ್ತಿಗೂ ಕೂಡ ಎಷ್ಟೋ ಹಳ್ಳಿಗಳಿಗೆ ಎಷ್ಟೋ ಕುಟುಂಬಗಳಿಗೆ ಆಸರೆಯಾಗಿದ್ದಾಳೆ ಮಹಾ ಆಸರೆಯಾಗಿದ್ದಾಳೆ ಕಾವೇರಿಯ ನೀರಿಲ್ಲದೆ ಎಷ್ಟೋ ಕಡೆ ಬೆಳೆಗಳೇ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೆ ಹೀಗಾಗಿ ನಾಡಿಗೆ ಉಪಕೃತವಾಗಿ ತನ್ನ ತನ್ನೇ ಅರ್ಪಣೆ ಮಾಡಿಕೊಂಡಂತಹ ಋಷಿಕೆ ಆಕೆ ಅವ ಆಕೆಯ ಸ್ಮರಣೆಯನ್ನು ಮಾಡಬೇಕು ನಮ್ಮಲ್ಲಿ ಗಂಗೆಚ ಯಮುನೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರುವಂಥ ಅಂಥ ಪವಿತ್ರ ನದಿಗಳ ಜೊತೆಗೆ ಗಂಗೆಯ ಆ ಪವಿತ್ರ್ಯದ ಜೊತೆಗೆ ಕಾವೇರಿಯೂ ಸೇರಿರ್ತಕ್ಕಂಥದ್ದು ಅದು ನಮ್ಮ ನಮ್ಮ ಪುಣ್ಯ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಲ್ಲ ಇದು ನಮ್ಮ ಪುಣ್ಯ ಹೀಗಾಗಿ ಕಾವೇರಿ ತಟವನ್ನು ಕವಿ ಬರೀ ದಿವಸ ಅಲ್ಲಿ ಭಾಗಮಂಡಲದ ಪೂಜೆ ಮಾಡೋದಲ್ಲ ಕಾವೇರಿ ಯಾವ್ಯಾವ ಭಾಗದಲ್ಲಿ ಹರಿತಾಳೋ ಆ ಎಲ್ಲ ಕಡೆ ಶುಚಿತ್ವವನ್ನು ಕಾಪಾಡಬೇಕು ನಾವು ಕಾವೇರಿಗೆ ಸಲ್ಲಿಸ್ತಕ್ಕಂಥ ಪೂಜೆ ಹೇಗೆ ಶುಚಿಯ ಪೂಜೆ ಬೇಕು ಎಲ್ಲ ಗಲೀಜು ಮಾಡಿ ಬಟ್ಟೆ ತಂದು ಹಾಕಿ ಮತ್ತೊಂದು ಮಗದೊಂದು ಮಾಡಿ ಯಾರೋ ಮಾಡ್ತಾರೆ ಬಿಡು ಅಂತ ಅಲ್ಲಿ ಹೋಗಿ ವ್ಯವಸ್ಥೆಯನ್ನು ಹಾಳು ಮಾಡಿದ್ರೆ ನಮಗೆ ನಾ ಅದೇ ನೀರನ್ನೇ ನಾವು ಕುಡಿಯೋದು ಮನುಷ್ಯನಿಗೆ ನೀರು ಗಾಳಿಯ ನಂತರದಲ್ಲಿರ್ತಕ್ಕಂಥ ಮತ್ತೊಂದು ಜೀವ ಶಕ್ತಿ ಯಾವುದಪ್ಪ ಅಂದರೆ ಅದು ನೀರು ಜೀವನಂ ಜಲಂ ಅಂತ ಹೇಳುತ್ತೆ ಜೀವನ ಅದು ಹೀಗಾಗಿ ಇಂಥ ನೀರನ್ನು ಕಲುಷಿತ ಮಾಡಿದ್ರೆ ಇನ್ನು ಎಂಥ ಪಾಪ ಬರುವುದು ಯೋಚನೆ ಮಾಡಿ ಒಬ್ಬ ಮನುಷ್ಯನಿಗೆ ಹರ್ಟ್ ಮಾಡಿದ್ರೆ ನೋವು ಮಾಡಿದ್ರೆ ನೋಂದ್ಕೊಳ್ಳೋದಲ್ಲ ಇದು ಈ ನದಿಗೆ ಏನಾದರೂ ನೀವು ಹರ್ಟ್ ಮಾಡಿದ್ರೆ ಜನ್ಮ ಜನ್ಮಾಂತರಗಳಲ್ಲಿ ನಿಮಗೆ ಆ ಪಾಪವೇ ಹೋಗೋದಿಲ್ಲ ಹೀಗಾಗಿ ಕಾವೇರಿ ತಟದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದೀರೋ ಅಥವಾ ಅಲ್ಲಿ ವಾಸ ಮಾಡಬೇಕಂತಿಲ್ಲ ಎಲ್ಲಿದ್ದವರು ಅಲ್ಲಿ ಹೋಗಿ ಇನ್ನೇನೋ ಕರ್ಮಗಳನ್ನು ಮಾಡಿ ಬರ್ತಾರೆ ಅದೆಲ್ಲ ನಿಮಗೆ ಸುತ್ತಕೊಳ್ಳುತ್ತೆ ಹೀಗಾಗಿ ಶುಚಿ ಮಾಡಿ ಶುಭ್ರತೆಯನ್ನು ಕಾಪಾಡಿಕೊಳ್ಬೇಕಾದ್ದು ಅದು ನಾವು ಸಲ್ಲಿಸುವ ಪೂಜೆ ಕಾವೇರಿಯ ತೀರ್ಥೋದ್ಭವ ಆಗ್ತಾ ಇದೆ ಆ ಪೂಜೆಯ ಜೊತೆಗೆ ಇದನ್ನು ಮಾಡಿದ್ರೆ ಎಲ್ಲೆಲ್ಲಿ ಹರಿತಾಳೋ ಅಲ್ಲೆಲ್ಲ ಶುಚಿತ್ವವನ್ನು ಕಾಪಾಡಿಬಿಟ್ರೆ ನಿಮ್ಮ ನಿಮ್ಮ ಭಾಗಗಳಲ್ಲಿರ್ತಕ್ಕಂತಹ ಆ ಇದನ್ನು ನದಿಯ ಭಾಗವನ್ನು ಸ್ವಚ್ಛ ಮಾಡ್ಕೊಂಬಿಟ್ರು ಇಡೀ ಕಾವೇರಿಯ ಹರಿವೇ ಸ್ವಚ್ಛವಾಗಿಬಿಡುತ್ತೆ ಆ ದಂಡವೆಲ್ಲ ಸ್ವಚ್ಛವಾಗಿಬಿಡುತ್ತೆ ಇದು ನಾವು ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥವ್ರು ಇದು ನಮ್ಮ ದೂರ ಯಾರ್ಯಾರಿಗೆ ಕಾವೇರಿ ನೀರು ಕುಡಿತೀರೋ ಅವರೆಲ್ಲ ಇದು ಹೀಗಾಗಿ ಆ ರೀತಿಯಲ್ಲಿ ಕಾವೇರಿ ಅಮ್ಮನ ಪ್ರಾರ್ಥನೆ ಮಾಡಿದ್ರು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಹನ್ನೆರಡು ರಾಶಿಗಳಿಗೆ ಸೂರ್ಯನ ಪ್ರಭಾವ ಏನು ಅನ್ನೋದನ್ನು ಆಮೇಲೆ ನೋಡೋಣ ಸದ್ಯಕ್ಕೆ ನಾವು ಈ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು ಕಾವೇರಿ ಪ್ರಾರ್ಥನೆ ಕಾವೇರಿ ದಂಡೆಯ ಸ್ವಚ್ಛತೆ ಹಾಗೂ ಸೂರ್ಯ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್